ಅಯ್ಯೋ ದೇವೆ, ಇದೇನಾಗೋಯ್ತು? ಇವನ್ ಹೇಗ್ ಗೊತ್ತಾಯ್ತು? ತಮ್ಮ ಏನಾದ್ರು ಹೇಳಿದ್ಲ? ಏನ್ ಮಾತಾಡ್ತಿದ್ಯಾ, ಏನ್ ಹೇಳ್ತಿದ್ಯಾ? ನನಗ್ ಒಂದು ಅರ್ಥ ಆಗ್ತಿಲ್ಲ ಕಣ. ಏನೋ ತನ್ನಿನ ಹಳೆ ವಿಷಯ ಗೊತ್ತಾಯ್ತು ಅಂದ್ಯಲ್ಲ, ಯಾವ ಹಳೆ ವಿಷಯ? ಏನ್ ಗೊತ್ತಾಯ್ತು? ಮೋಸ ಎಲ್ರು ಮೋಸಗಾರ್ರೆ, ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಮೋಸಗಾರರು. ಯಾಕಮ್ಮ, ಯಾಕೆಲ್ಲರೂ ನನ್ನ ಫೀಲಿಂಗ್ಸ್ ಜೊತೆನೆ ಆಟಾಡ್ತಾರೆ? ಯಾಕೆಲ್ಲರೂ ನನಗೆ ನೋವು ಕೊಡ್ತಾರಮ್ಮ? ಯಾಕೆ ಧನ್ಯವರು, ನನ್ನ ಧನ್ಯವರು ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಮ್ಮ. ಎಷ್ಟು ಪ್ರೀತಿಸಿದ್ನಮ್ಮ ಇವ್ರನ್ನ, ನನ್ನ ದೇವತೆ ಅಂತ ಕರಿತಿದ್ದೆ. ನನ್ನ ದೇವತೆನೇ ನನಗೆ ಮೋಸ ಮಾಡ್ಬೋದಾ? ನನ್ನ ದೇವತೆನೇ ನನ್ನಿಂದ ಎಲ್ಲ ಸತ್ಯವನ್ನು ಮುಚ್ಚಿಡ್ಬೋದಾ? ಇವರು ಹಿಂಗೆ ಮಾಡಿದ್ರೆ ನಾನು ಯಾರು ನಮ್ಮ ನಂಬಲಿ? ನಾನು ಹೇಗಮ್ಮ ಬಾಳ್ಲಿ, ಹೇಗೆ ಬಾಳ್ಲಿ? ರಕ್ಸನ್ನ ಪ್ರಪಂಚದಿಂದ ನನ್ನ ಹೊರಗಡೆ ಕರ್ಕೊಂಡ್ಬಂದ್ರು, ನನ್ನ ನೋವನ್ನೆಲ್ಲ ಮರೆಯೋ ಹಾಗೆ ಮಾಡಿದ್ರಮ್ಮ. ನನಗೂ ಬದುಕೋ ಯೋಗ್ಯತೆ ಇದೆ, ನನಗೂ ಬದುಕೋ ಅರ್ಹತೆ ಇದೆ ಅಂತ ತೋರಿಸ್ಕೊಟ್ರು. ನಾನು ಎಲ್ಲರ ಥರ ಒಂದು ಒಳ್ಳೆ ಜೀವನನ ಬಾಳ್ಬೋದು ಅನ್ನೋ ಆಸೆ ಹುಟ್ಟಾಕಿದ್ರು. ಆದ್ರೆ ಈಗ ಇವರೇ ನನಗೆ ಮೋಸ ಮಾಡಿ ನನ್ನ ಮತ್ತೆ ಅದೇ ಕೋಪಕ್ಕೆ ತಳ್ತಾ ಇದ್ದಾರೆ. ಏನೋ ಮಾತಾಡ್ತಿದ್ಯಾ ಫೇತ್, ಹೀಗೆಲ್ಲ ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ ಕಣೋ. ಅಲ್ಲ ಧನ್ಯ, ನಿನಗೇನು ಮೋಸ ಮಾಡಿದ್ಲು? ಅವಳು ನಿನಗೇನಾದರೂ ಹೇಳಿದ್ಲಾ? ಅವ್ರು ಯಾಕಮ್ಮ ಹೇಳ್ತಾರೆ, ಅವ್ರು ಯಾಕೆ ಹೇಳ್ತಾರೆ? ಅವ್ರ ನೋವನ್ನು ಅವ್ರು ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡೇ ಇಲ್ಲ, ಅವ್ರ ಹಳೆ ಕತೆನ ನನ್ನ ಹತ್ರ ಹಂಚ್ಕೊಂಡೇ ಇಲ್ಲ. ಯಾಕೆ ಹೇಳಿ, ಯಾಕೆ ಹೇಳಿ? ಅವ್ರಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಾನು ಏನಾಗಬೇಕು ಅವ್ರಿಗೆ? ಏನಾಗಬೇಕು? ಏನೂ ಆಗಬೇಕಾಗಿಲ್ಲ, ಹೆಸ್ರಿಗೆ ಮಾತ್ರ ತಾಳಿ ಕಟ್ಟಿರೋ ಗಂಡ ಅಷ್ಟೇ ಅಷ್ಟೇ. ಯಾಕಮ್ಮ, ನನಗೆ ಬದುಕೋ ಅರ್ಹತೆ ಇಲ್ವಮ್ಮ? ನಾನು ಸಂತೋಷವಾಗಿರೋದು ಯಾರಿಗೂ ಇಷ್ಟ ಇಲ್ವಮ್ಮ, ಇಷ್ಟ ಇಲ್ವಾ? ವೇದ್, ಆ ವೇಷದಲ್ಲಿ ಏನೇನೋ ಮಾತಾಡ್ಬೇಡ ಕಣ. ವಿಷಯ ಏನು ಅಂತ ಗೊತ್ತಾದ್ರೆ ಕೂತ್ ಮಾತಾಡ್ಬೋದು. ಯಾವುದೋ ವಿಷಯನ ಕೇಳ್ಕೊಂಡು ಈ ರೀತಿ ದಿಢೀರಂತ ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಕಣೋ, ಹಾಗೆ ಮಾಡಬಾರ್ದು. ದಿಢೀರಂತ ನಿರ್ಧಾರನ, ದಿಢೀರಂತ ನಿರ್ಧಾರನ, ದಿಢೀರಂತ ನಿರ್ಧಾರನ. ನಾನು ಯಾವ ದಿಢೀರ್ ನಿರ್ಧಾರಕ್ಕೂ ಬಂದಿಲ್ಲಮ್ಮ. ಸತ್ಯ ಏನು ಅಂತ ತಿಳ್ಕೊಂಡ್ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಇವ್ರು ನಡ್ಕೋತಿದ್ದ ರೀತಿಲೇ ನನಗೆ ಅನುಮಾನ ಬರ್ತಾ ಇತ್ತು, ಅದಕ್ಕೆ ಸಾಕ್ಷಿ ಅನ್ನೋ ರೀತಿಲಿ ನನಗೆಲ್ಲ ಸತ್ಯನೂ ಗೊತ್ತಾಯ್ತಮ್ಮ, ಗೊತ್ತಾಯ್ತು. ನೀನು ಧನ್ಯ ಹತ್ರ ಮಾತಾಡ್ತೀಯಾ, ಅದಕ್ಕೆ ಅವಳು ಒಪ್ಕೊಂಡ್ಲ? ನಾನು ಮಾತು ಶುರು ಮಾಡೋಕ್ಕೆ ಮುಂಚೆನೇ ಅವ್ರು ಮೂರ್ಛೆ ತಪ್ಪಿದ್ರು. ಇನ್ನು ನಾನು ಮಾತು ಕೇಳಿದ್ರೆ ಅವ್ರ ಪ್ರಜ್ಞೆಯಲ್ಲಿ ಇರ್ತಿದ್ರಾ? ಹಾಂ, ಏನು ಹೇಳಿದ್ರಿ ಗೌರವ್, ಏನು ಹೇಳಿದ್ರಿ? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಅಚ್ಚನಾ, ನನ್ನ ಮಾತಿನ ಅರ್ಥ ಅದಲ್ಲ, ನೀ ಏನೋ ಅರ್ಥ ಮಾಡ್ಕೋಬೇಡ. ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ ಗೌರವ್? ನೀ ಯಾರು ಅಂತ ನೇರವಾಗಿ ನನ್ನನ್ನೇ ಕೇಳ್ತಿದ್ದೀರಲ್ಲ,
ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನಾನು ಯಾರು ಅನ್ನೋದೇ ನಿಮಗೆ ಮರ್ತ ಹೋಯ್ತಾ? ನಾನು ನಿಮಗೋಸ್ಕರ ಏನು ಮಾಡ್ದೆ, ಏನು ಮಾಡ್ತಾ ಇದ್ದೀನಿ ಏನು ಗೊತ್ತಿಲ್ಲ ಅಲ್ವಾ ನಿಮಗೆ? ನೋಡು ಅಚ್ಚನ, ಇದನ್ನ ಬೇಡ ಅಂತ ಹೇಳೋದು ಯಾವುದೋ ವಿಷಯನ ಯಾವುದಕ್ಕೂ ತಾಳೆ ಹಾಕ್ಬೇಡ. ನಾ ಆಫೀಸ್ಗೆ ಹೋಗ್ತೀನಿ ಅಂದಾಗ ನೀ ಬೇಡ ಅಂತ ತಡಿತಿದ್ದಲ್ಲ, ಅದಕ್ಕೆ ಸಿಟ್ಟು ಬಂತು ಏನೋ ಅಂದೆ. ಈಗ ಇದನ್ನೇ ಮುಂದೆ ಇಟ್ಕೊಂಡು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ಬೇಡ. ನೀವು ಚೆನ್ನಾಗಿರಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾನು ಕೇರ್ ತೊಗೊಂಡ್ರೆ ನಿಮಗದು ಸೀನ್ ಕ್ರಿಯೇಟ್ ಮಾಡಿದಾಗ ಅನ್ನಿಸ್ತಿದ್ಯಾ? ಕಮಾನ್ ವಚನ, ಈಗ ನೀ ಬೇಡ ಅಂತ ಹೇಳ್ತೀಯ, ನಾಳೆ ನಾನು ಆಫೀಸ್ಗೆ ಹೋಗಿ ನಿಂತಾಗ ಮನೆಯವ್ರು ಎಲ್ಲರೂ ಬರ್ತಾರೆ. ನೀ ಬೇಡ ಅಂತ ಹೇಳ್ತಿದ್ಯ ಅಂತ ಒಬ್ರಿಗೆ ಗೊತ್ತಾದರೆ ಒಬ್ಬರಿಂದ ಇನ್ನೊಬ್ಬರು, ಇನ್ನೊಬ್ಬರಿಂದ ಮತ್ತೊಬ್ಬರು, ಇಡೀ ಮನೆಯವರೆಲ್ಲ ಬೇಡ ಅಂತ ಹೇಳ್ತಾರೆ. ಅವರೆಲ್ಲರೂ ವಿರುದ್ಧವಾಗಿ ನಾನು ಆಫೀಸ್ಗೆ ಹೋಗೋದಕ್ಕೆ ಆಗೋದಿಲ್ಲ ವಚನ. ಅದಕ್ಕೆ ಸಿಟ್ಟು ಬಂತು ನಿನ್ನ ಮೇಲೆ ರೇಗಿದೆ ಅಷ್ಟೇ. ರೇಗಿ ರೇಗಿ ಗೌರವ್, ನಾನು ಬೇಡ ಅನ್ನಲ್ಲ, ಸಿಟ್ಟು ಬಂತ ಕೆನ್ನೆಗೊಂದು ಹೊಡೀರಿ, ನಾನು ತಿತ್ಕೋತೀನಿ. ಆದರೆ ನೀನು ಯಾರು, ನೀನು ಹೊರಗೆ ನೋಡು, ನೀನು ಯಾರೋ ಗೊತ್ತಿಲ್ಲ ಅಂತ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ, ನಿಮ್ಮ ಹೆಂಡತಿ ಗೌರವ್, ನಿಮ್ಮ ಪ್ರೀತಿ ಬಯಸ್ತಿರೋ ಹೆಂಡತಿ. ಇಲ್ಲಿ ನೋಡಿ, ಈ ತಾಳಿ ನೀವು ಕಟ್ಟಿರೋದು ಗೌರವ್, ನೀವು ಕಟ್ಟಿರೋದು. ಈ ಮನೆ ನಿಮ್ಮದು, ಈ ರೂಮ್ ನಿಮ್ಮದು. ಈ ರೂಮಲ್ಲಿ ರೀತಿ ನಿಮ್ಮ ಜೊತೆ ಇರೋದಕ್ಕೆ ನಿಮ್ಮ ಹೆಂಡತಿಗೆ ಮಾತ್ರ ಅಧಿಕಾರ ಇರೋದು. ಆ ಅಧಿಕಾರ ನನಗಿದೆ ಗೌರವ್, ಯಾಕೆ ಅಂದರೆ ನಾನು ನಿಮ್ಮ ಹೆಂಡತಿ, ನಿಮ್ಮ ಹೆಂಡತಿ. ಗಾಡ್, ದಿಸ್ ಇಸ್ ಟೂ ಮಚ್. ಅತ್ಯಾಗಾಡ್ತಿದ್ದೆ ವಚನ, ನಾ ಆಡಿದ ಒಂದು ಒಡೆಗೆ ಅಷ್ಟೊಂದು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ಸರಿನಪ್ಪ, ನಂದೇ ತಪ್ಪು, ನನ್ನ ಮಾತಿಂದ ನಿಂಗೆ ಅಷ್ಟೊಂದು ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಹುಚ್ಚಿ ಥರ ಪ್ರೀತಿಸ್ತೀನಿ, ಮೂರು ಹೊತ್ತು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಿಮ್ಮ ಪ್ರೀತಿ ಪಡೆಯೋದು ಹೇಗೆ, ನಿಮ್ಮನ್ನು ಆರೈಕೆ ಮಾಡೋದು ಹೇಗೆ, ನಿಮ್ಮನ್ನು ಸಂತೋಷವಾಗಿಡೋದು ಹೇಗೆ, ನಿಮ್ಮ ಕಾಳಜಿ ಮಾಡೋದು ಹೇಗೆ ಅಂತಲೇ ಯೋಚಿಸ್ತಿರ್ತೀನಿ. ನನ್ನನ್ನೇ ಯಾರು ಅಂತ ಕೇಳಿದ್ರಿ ಅಲ್ವಾ ಗೌರವ್, ನೋವಾಗಲ್ವಾ? ನಾ ಈ ಸಣ್ಣ ವಿಷಯನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದೆಯಾ? ಸಾರಿ ಅಂತ ಕೇಳಿದ್ನಲ್ಲ. ಏನು ಸಾರಿ ಕೇಳಾಯ್ತು ಗೌರವ್, ನಿಮ್ಮ ಈ ಮಾತಿಂದ ನನಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋ ಯೋಚನೆ ಕೂಡ ನಿಮಗಿಲ್ವಾ? ನಾನು ನಿಮಗೆ ಪ್ರೀತಿ ತೋರಿಸಿದ್ರೆ ಅದನ್ನು ಫ್ರೆಂಡ್ಶಿಪ್ ಅಂತ ಹೇಳ್ತೀರಾ? ನಾನು ನಿಮ್ಗೆ ಆರೈಕೆ ಮಾಡಿದ್ರೆ ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಿರೋ ಕಾಳಜಿ ಅಂತ ಹೇಳ್ತೀರಾ? ನಾನು ನಿಮ್ಮ ಹತ್ರ ಬಂದಾಗಲೆಲ್ಲ ನಮ್ಮ ಸಂಬಂಧ ಪರ್ಮನೆಂಟ್ ಅಲ್ಲ, ಯಾವತ್ತಿದ್ರೂ ಮುರಿದೋಗೋದು ಅಂತ ಹೇಳಿ ಹರ್ಟ್ ಮಾಡ್ತೀರಾ? ನಾನು ನಮ್ಮ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆದರೆ ನೀವು ನಮ್ಮ ಸಂಬಂಧ ಸಂಬಂಧನೇ ಅಲ್ಲ ಅಂತ ಹೇಳ್ತೀರಾ? ನನಗೆ ಎಷ್ಟು ಹರ್ಟ್ ಆಗಬೇಕು ಗೌರವ್. ಆಯಿತು, ಹರ್ಟ್ ಆಗಿದೆ, ಸಾರಿ ಕೇಳಿದ್ನಲ್ಲ. ನನಗೆ ಸಾರಿ ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಏನೇನು ಪ್ರಶ್ನೆ? ನೀವು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ವಾ? ಬೇಡ ವಚನ, ಮತ್ತೆ ಹರ್ಟ್ ಆಗ್ತೀಯಾ? ಅದೆಲ್ಲ ಬೇಡ ಗೌರವ್, ಇಷ್ಟೇ ಹರ್ಟ್ ಆಗಿದೆಯಂತೆ, ಇನ್ನೂ ಹರ್ಟ್ ಆಗಲಿ. ಈಗ ನೀವು ನನ್ನ ಹೆಂಡತಿ ಅಂತ ಒಪ್ಕೋತೀರಾ ಇಲ್ವಾ? ಬೇಡ ವಚನ, ನನಗೆ ಉತ್ತರ ಬೇಕು ಗೌರವ್. ಹೇಳಿ, ನೀವು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ವಾ? ನೋಡು ವಚನ, ನೀನು ನನ್ನ ಫ್ರೆಂಡ್ ಆಗಿರೋದ್ರಲ್ಲಿ ನನಗೆ ಯಾವ ಪ್ರಾಬ್ಲಮು ಇಲ್ಲ. ಇನ್ಫ್ಯಾಕ್ಟ್ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಬೇಕಾದ್ರೆ ಒಪ್ಕೋತೀನಿ. ರೀಚ್ ಅದಕ್ಕೆ ಸಾಧ್ಯ ಇಲ್ಲ, ಆದರೆ ನಿನ್ನ ಹತ್ರ ಮಾತಾಡ್ಬೇಕಿತ್ತು ವೇದ್. ನೀನು ಮನೇಲಿ ಇಷ್ಟೊಂದು ಜೋರಾಗಿ ಕಿರ್ಚೋದು ರೇಗೋದು ಮಾಡಿದ್ರೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ, ಮತ್ತೇನಾದ್ರೂ ರಾಧ ಅಂತ ಆಯ್ತಾ ಅಂತ ಅನ್ಕೋತಾರೆ. ರಾಧ ಅಂತ ಆಗಿದ್ಯಮ್ಮ, ರಾಧ ಅಂತ ಆಗೋಗಿದೆ. ನನಗೆಲ್ಲ ಸತ್ಯ ಗೊತ್ತಾಗಿದೆ, ಸತ್ಯ ಗೊತ್ತಾದ್ಮೇಲೆ ನಾನು ರಾಧ ಅಂತ ಮಾಡದೇ ಇರ್ತೀನ. ನನಗೆ ಮೋಸ ಆಗಿದೆ, ಮೋಸ ಆಗಿರೋದು ಗೊತ್ತಾದ್ಮೇಲೆ ನಾನು ರಾಧ ಅಂತ ಮಾಡದೇ ಇರ್ತೀನ. ನನಗೆ ಅನ್ಯಾಯ ಆಗಿದ್ಯಮ್ಮ ಅಂದ್ಮೇಲೆ ನಾನು ರೇಗ್ದೇ ಇರ್ತೀನ. ಸಮಾಧಾನ ಮಾಡ್ಕೊಳ್ಳೋ,
ಈ ಸಿಟ್ಟು ಆವೇಶ ಎಲ್ಲ ಒಳ್ಳೆದಲ್ಲ ಕಣೋ ಏನಾದರೂ ಅರ್ಥ ಮಾಡ್ಕೊಳ್ಳೋಕು ತಾಳ್ಮೆ ಇರಬೇಕು ಏನು ಅರ್ಥ ಮಾಡ್ಕೋಬೇಕಮ್ಮ ಯಾವುದನ್ನ ಅರ್ಥ ಮಾಡ್ಕೋಬೇಕು ಯಾವ ಪರಿಸ್ಥಿತಿನ ಅಂತ ಅರ್ಥ ಮಾಡ್ಕೋಬೇಕು ಇವರು ನನಗೇನಾದರೂ ಹೇಳಿದ್ರೆ ತಾನೇ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಸತ್ಯನು ಮುಚ್ಚಿಟ್ಟು ಆ ಸತ್ಯ ನನಗೆ ಮೂರನೇ ವ್ಯಕ್ತಿಯಿಂದ ಗೊತ್ತಾದ್ಮೇಲೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನೋವಾಗಲ್ವ ನನಗೆ ಯಾರು ಯಾರು ಹೇಳಿದ್ರು ಯಾರು ಅವರ ಕ್ಲೋಸ್ ಫ್ರೆಂಡ್ ಇದರಲ್ಲ ಮಹಿಮಾ ಅವರೇ ಹೇಳಿದ್ದು ಮಹಿಮಾನ ಅವರಿಬ್ರು ಗ್ರೇಟ್ ಲವರ್ಸ್ ಈಗಲೂ ಧನ್ಯಾ ಇದೆ ಇಲ್ಲಿ ಆ ಪ್ರೀತಿ ಉಳಿದಿದೆ ಅಂದ್ರೆ ದಟ್ಸ್ ಅಮೇಜಿಂಗ್ ಧನ್ಯಾ ಪ್ರೀತಿಸಿದ್ದು ಈಗ ಪ್ರೀತಿಸ್ತಿರೋದು ಕೊನೆವರೆಗೂ ಪ್ರೀತಿಸೋದು ಅವರ ಮೊದಲನೇ ಲವರ್ನೇ ತಾನೆ ಅವರು ಈಗಲೂ ಒಂದಾಗಿರೋದು ನೋಡ್ತಿದ್ರೆ ಅವರಿಬ್ರು ಮಧ್ಯೆ ಅದೇ ಪ್ರೀತಿ ಇರೋದು ನೋಡ್ತಿದ್ರೆ ನನ್ನ ಕೈ ನಂಬೋದಿಕ್ಕೆ ಆಗಲ್ಲ ಈಗಲೂ ಟಚ್ ಅಲ್ಲಿ ಇದ್ದಾರೆ ಅಂತಮ್ಮ ಈಗಲೂ ಅವರಿಬ್ರು ಮೀಟ್ ಮಾಡ್ತಾರಂತೆ ಮಾತಾಡ್ತಾರಂತೆ ಏನು ಮಾತಾಡ್ತಿದ್ಯಾ ಧನ್ಯನ ಮೇಲೆ ಆರೋಪ ಮಾಡ್ತಿದ್ಯಾ ಹೌದಮ್ಮ ಆರೋಪನೇ ಮಾಡ್ತಿರೋದು ಯಾರ್ದೋ ಮಾತನ್ನ ಕಟ್ಕೊಂಡು ಧನ್ಯನ ಮೇಲೆ ಅನುಮಾನ ಪಡ್ತೀಯಾ ಯಾರ್ದೋ ಮಾತಲ್ಲಮ್ಮ ಮಹಿಮಾ ಧನ್ಯ ಅವರ ಕ್ಲೋಸ್ ಫ್ರೆಂಡ್ ಅವರು ಯಾಕಮ್ಮ ಸುಳ್ಳು ಹೇಳ್ತಾರೆ ಇವರಿಬ್ರು ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಂತೆ ಇವರು ನನಗೀಗಲೂ ಮೋಸ ಮಾಡ್ತಿದ್ದಾರಮ್ಮ ಈಗಲೂ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಇವ್ರಿಗೆ ನನ್ನ ಪ್ರೀತಿ ಮಾಡಕ್ಕೆ ಆಗ್ತಿಲ್ಲ ಈಗಲೂ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ನನ್ನ ಜೊತೆ ಸರಿಯಾಗಿ ಸಂಸಾರ ಮಾಡಕ್ಕೆ ಆಗ್ತಿಲ್ಲ ಈಗಲೂ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ನನ್ನ ಮನಸ್ಸು ನೋವಾಗ್ತಿರೋದು ಈಗಲೂ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಸಂಸಾರ ಒಡೆದು ಹೋಗ್ತಿರೋದಮ್ಮ ನನ್ನ ಸಂಸಾರ ಒಡೆದು ಹೋಗ್ತಿರೋದು ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಎಲ್ಲ ಸಿಕ್ಕದಾಕ್ಬಿಡ್ತೀನಿ ಮುಂಚೆ ಮದುವೆ ನಿರ್ಧಾರ ಆಗಿದ್ದು ಸತ್ಯ ಕಣೋ ಆದರೆ ಇದೆಲ್ಲ ಏನೂ ಇಲ್ಲ ಅವ್ಳು ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ 24 ಗಂಟೆನೂ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ತಾಳಲ್ಲೋ ಅವಳ ಬಗ್ಗೆ ಇಷ್ಟೊಂದು ಅಸಹ್ಯವಾಗಿ ಆರೋಪ ಮಾಡೋದು ಒಳ್ಳೇದಲ್ಲ ಕಣೋ ಅದೆಲ್ಲ ನಿನಗೆ ಗೊತ್ತಾಗಲ್ಲಮ್ಮ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೋರೋ ಇಲ್ವೋ ಅನ್ನೋದನ್ನ ಅವರೇ ಹೇಳಬೇಕು ಆಗಲಿ ನಾಳೆ ಬೆಳಗ್ಗೆ ಆಗಲಿ ಸತ್ಯ ಏನು ಅಂತ ಅವರೇ ಬಾಯಿ ಬಿಡಬೇಕು ಹಾಗೆ ಮಾಡ್ತೀನಿ ಎಲ್ಲ ನಾಳೆನೇ ಇತ್ಯರ್ಥ ಆಗಬೇಕು ಹಲೋ ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ ಅಯ್ಯೋ ತೊಂದರೆ ಏನೂ ಇಲ್ಲ ಸರ್ ಕೆಲಸ ಎಲ್ಲ ಮುಗಿಸಿ ಸುಮ್ಮನೆ ನಾವೆಲ್ ಓದ್ತಾ ಕೂತಿದ್ದೆ ಏನು ವಿಷಯ ಏನಿಲ್ಲ ಮೊನ್ನೆ ಸಂಕ್ರಾಂತಿ ಹಬ್ಬ ದಿವಸ ನಡೆದ ಘಟನೆಗಳು ಹಾಗೆ ನಮ್ಮ ವೇದ ಗೌರವ್ ಘಾಟಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಅವ್ರು ಆಗಿದ್ದ ತೊಂದರೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಮ್ಮನ್ನು ಎಲ್ಲ ತೊಂದರೆಗಳಿಂದ ಕಾಪಾಡಿದ ಶಕ್ತಿ ದೇವತರ ಕಂಡಿದ್ದು ನೀನೇನಮ್ಮ ನೀನು ನಮ್ಮ ಕುಟುಂಬಕ್ಕೆ ಎಷ್ಟು ಸಹಾಯ ಮಾಡ್ತಾ ಇದೆಯಾ ಆದರೆ ನಾನು ನಿನಗೆ ಸರಿಯಾಗಿ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಅಥವಾ ನಿನ್ನನ್ನು ಮನೆ ಕರೆದು ಒಂದು ಸಣ್ಣ ಆತಿಥ್ಯ ಕೊಡೋಕ್ಕಾಗಲಿಲ್ಲ ಅದೆಲ್ಲ ಹೋಗಲಿ ಒಂದು ಸಣ್ಣ ಗಿಫ್ಟ್ ಕೊಡೋಕ್ಕೂ ಆಗಲಿಲ್ಲ ನನ್ನ ಕೈಲಿ ಅದೇ ಬೇಜಾರಾಗ್ತಾ ಇದೆ ಅಮ್ಮ ಏನು ಸರ್ ಇದು ಹಬ್ಬದ ದಿವಸ ನನ್ನನ್ನು ಮನೆ ಮಗಳು ಅಂತೆಲ್ಲ ಕರೆದು ಈಗ ಹುಡುಗರೇ ಆತಿಥ್ಯ ಅಂತ ನನ್ನನ್ನು ಹೊರಗ್ನೊಳಗೆ ಮಾಡ್ತಿದ್ದೀರಾ ಜಾಣತನದ ಮಾತು
ಅನುಭವದಿಂದ ತುಂಬಿರೋ ಮಾತುಗಳಮ್ಮ. ಏನೇ ಆದರೂ ಋಣ ಅನ್ನೋದು ಇರುತ್ತಲ್ವೇ ನಮ್ಮ. ಅದನ್ನ ಋಣ ಅಂತ ಯಾಕೆ ಕರೀತೀರಾ ಸರ್? ನಿಮ್ಮ ಫ್ಯಾಮಿಲಿಲಿ ನಾನು ಮೆಂಬರ್ ಆದ್ಮೇಲೆ ಅದು ನನ್ನ ಕರ್ತವ್ಯ ಅಲ್ವಾ? ಋಣ ಅಂತೆಲ್ಲ ಹೇಳಿ ಕೈ ತೊಳ್ಕೋಬೇಡಿ ಪ್ಲೀಸ್. ಸಂಯುಕ್ತ, ನಿನ್ನ ಮಾತು ಕೇಳ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತಮ್ಮ. ಆಗಲಿ, ನಾನು ನಿನಗೆ ಯಾವ ಗಿಫ್ಟೂ ಕೊಡೋದಿಲ್ಲ, ಯಾವ ಆತಿಥ್ಯನೂ ಮಾಡೋದಿಲ್ಲ. ಆದರೆ ಈ ಮುದುಕನ ನೋಡೋದಕ್ಕೆ ಆಗಾಗ ನಮ್ಮ ಮನೆಗೆ ಬಂದು ಹೋಗೋಕ್ಕಾಗತ್ತಮ್ಮ. ಅಯ್ಯೋ, ಅದು ನೀವು ಹೇಳಬೇಕಾ ಸರ್? ಖಂಡಿತ ಬರ್ತೀನಿ. ಆದರೆ ಒಂದು ಕಂಡೀಷನ್ನು. ಏನು ಸರ್? ನಮ್ಮ ಮನೆಯಲ್ಲಿ ನನ್ನನ್ನು ಏನಂತ ಕರೀತಾರೆ ಗೊತ್ತಾ? ಎಲ್ಲರೂ ಪ್ರೀತಿಯಿಂದ ದಾದಾಜಿ ಅಂತ ಕರೀತಾರೆ. ಹಾಗೆ ನೀನು ನನ್ನನ್ನು ದಾದಾಜಿ ಅಂತ ಪ್ರೀತಿಯಿಂದ ಕರಿಬೇಕು. ಸರಿ ಸರ್. ನೋಡು 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 ನೋಡು, ಪುನಃ ಸಾರ್ ಸಾರ್ ಅಂತ್ಯಾ? ಸರಿ ದಾದಾಜಿ, ಹಾಗೆ ಕರೀತೀನಿ. ಸರಿನಮ್ಮ, ನಿನಗೆ ಯಾವಾಗ ನಮ್ಮ ಮನೆಗೆ ಬರಬೇಕು ಅನ್ಸತ್ತೋ ಆಗ ನನಗೆ ಹೇಳು, ನಾನು ನಿಮ್ಮ ಮನೆಗೆ ಕಾರ್ ಕಳಿಸ್ತೀನಿ. ಅಯ್ಯೋ, ಕಾರ್ ಎಲ್ಲ ಬೇಡ ದಾದಾಜಿ. ನಂಗೆ ಯಾವಾಗ ನಿಮ್ಮ ಮನೆಗೆ ಬರಬೇಕು ಅನ್ಸುತ್ತೆ ನಾನೇ ನೇರವಾಗಿ ನಿಮ್ಮ ಮನೆಗೆ ಬರ್ತೀನಿ. ನಾನು ಪದೇ ಪದೇ ಬಂದು ಕಾಟ ಕೊಟ್ರೆ ನಿಮ್ಗೇನು ತೊಂದರೆ ಇಲ್ಲ ತಾನೇ? ಅದ್ರಲ್ಲಿ ತೊಂದರೆ ಏನಮ್ಮ ಬಂತು? ನೀನು ನನ್ನ ಮೊಮ್ಮಗಳಿದ್ದಾಗೆ ನೀನು ಯಾವಾಗ ಮನೆಗೆ ಬರಬೇಕು ಅನ್ಸುತ್ತೋ ಆವಾಗ ಬಂದು ನನ್ನನ್ನು ನೋಡ್ಬೋದು. ಸರಿನಾ? ಸರಿ ದಾದಾಜಿ, ಖಂಡಿತ ಬರ್ತೀನಿ. ಆಯ್ತಮ್ಮ, ಓಕೆ. ಸರಿ ದಾದಾಜಿ, ಗುಡ್ ನೈಟ್. ಸಂಶಯ ಪಡಬೇಡ ಕಣೋ, ಅವಳು ನಿನ್ನ ಹೆಂಡತಿ ಕಣೋ. ಅವಳು ನಿನ್ನನ್ನು ಸರಿದಾರಿಗೆ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಅವಳು ಎಂಥವಳು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನೇ ಅವಳನ್ನ ಬಾಯಿ ತುಂಬ ದೇವತೆ ದೇವತೆ ಅಂತ ಕರಿತಿದ್ದೆ. ಅಂಥ ದೇವತೆ ಮೇಲೆ ಅನುಮಾನ ಪಟ್ಟರೆ ಪಾಪ ಸುತ್ತಕೊಳ್ಳುತ್ತೆ ಕಣೋ. ನಾನು ಹಾಗೆ ಅಂದ್ಕೊಂಡಮ್ಮ, ಅವ್ರ ಮೇಲೆ ಅನುಮಾನ ಪಟ್ಟಿಲ್ಲ, ಅವ್ರ ಹತ್ರ ಯಾವ ವಿಷಯನೂ ಕೆತ್ಕಕ್ಕೆ ಹೋಗಿಲ್ಲಮ್ಮ. ಆದರೆ ಅವ್ರ ಕ್ಲೋಸ್ ಫ್ರೆಂಡು, ಅವ್ರ ಕ್ಲೋಸ್ ಫ್ರೆಂಡ್ ಎಲ್ಲ ಸತ್ಯನೂ ಹೇಳಿದ್ಮೇಲೆ ಅದನ್ನು ಎನ್ಕ್ವೈರಿ ಮಾಡಿದೆ, ಅದ್ರ ಬಗ್ಗೆ ತಿಳ್ಕೊಳ್ದೆ ಹೇಗೆ ಸುಮ್ಮನಿರಲಿ? ನಾನು ಸುಮ್ಮನಿದ್ರೆ ಆ ವಿಷಯ ನನ್ನ ತಲೆಯನ್ನು ಕುರಿಯೋದಕ್ಕೆ ಶುರು ಮಾಡುತ್ತೆ. ಇಲ್ಲಮ್ಮ, ನಾಳೆ ಆಗಲಿ, ಎಲ್ಲ ಸತ್ಯನೂ ಅವರಿಂದ ನಾನು ತಿಳ್ಕೊಬೇಕು. ಅವ್ರು ಏನಾದರೂ ಇನ್ನೂ ಹಳೆ ಲವರ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ ಗೊತ್ತಾಗಲಮ್ಮ, ಅವನನ್ನು ಮಾತ್ರ ನನ್ನ ಜೀವ ಸಹಿತ ಉಳಿಸಲ್ಲ, ಉಳಿಸಲ್ಲ. ನೀನ್ ತಪ್ಪು ಮಾಡ್ತಿದ್ಯ ಕಣೋ. ಇಲ್ಲಮ್ಮ ಇಲ್ಲ, ಅವ್ರಿಗೆ ಅವನು ಬೇಕಾದ್ರೆ ನಾನು ಯಾಕಮ್ಮ ನನ್ನ ಸಂಬಂಧ ಮುರ್ಕೊಂಡು ಹೋಗ್ಲಿ? ನಾನು ಅವ್ರ ಮೇಲೆ ಇಟ್ಟಿರೋ ಹುಚ್ಚು ಪ್ರೀತಿಗೆ ಒಂದಷ್ಟಿನ ಕೊರಗ್ತೀನಿ, ಒಂದಷ್ಟಿನ ಹಳೆ ಭೇದ ಹಾಕ್ತೀನಿ. ಆದ್ರೆ ನಾನು ಸರಿ ಹೋಗ್ತೀನಮ್ಮ, ನಾನು ಸರಿ ಹೋಗ್ತೀನಿ. ನನ್ನ ಸರಿ ಮಾಡೋದಕ್ಕೆ ನೀವೆಲ್ಲ ಇದ್ದೀರಮ್ಮ, ನನ್ನ ಕಾಳಜಿ ತೋರಿಸೋದಕ್ಕೆ ನೀವೆಲ್ಲ ಇದ್ದೀರಾ. ನಾನು ಸರಿ ಹೋಗ್ತೀನಿ. ಆದ್ರೆ ಮೋಸದಿಂದ ಸಂಸಾರ ನಡ್ಸಕ್ ಆಗಲ್ಲಮ್ಮ, ಮೋಸದಿಂದ ಜೀವನ ಮಾಡಕ್ ಆಗಲ್ಲಮ್ಮ. ಇಷ್ಟೊಂದು ಆವೇಶ ಆಕ್ರೋಶಕ್ಕೆ ಒಳಗಾದ್ರೆ ಮುಂದೆ ದೊಡ್ಡ ಅನಾಹುತ ಆಗತ್ತೆ ಕಣೋ. ನೀನು ನಿನ್ ಕೋಪ ಮಾಡ್ಕೋಬೇಡ, ನನ್ ಮಾತು ಕೇಳೋ, ನನ್ ಕೆಲಸ ಮಾಡ್ತೀನಿ. ನಾನ್ ಧನ್ಯನ ಹತ್ರ ಮಾತಾಡ್ತೀನಿ, ನೀನ್ ಸಮಾಧಾನವಾಗಿರೋ ಎಲ್ಲಾ ವಿಷಯನೂ ನಾನ್ ತಿಳ್ಕೊತೀನಿ. ನೀನ್ ಈಗ ಆಡ್ಬೇಡ ಕಣೋ, ಸಮಾಧಾನವಾಗಿರೋ. ಇಲ್ಲಮ್ಮ, ನಾನು ಅವ್ರನ್ನ ಕೇಳಲೇಬೇಕು. ಬೇಡ ವೇದ. ಇಲ್ಲಮ್ಮ, ನಾನು ಅವ್ರನ್ನ ಕೇಳಲೇಬೇಕು. ನಿನ್ ತಮ್ಮಯ್ಯ ಅಂತೀನಿ. ಬೇಡ ಕಣೋ. ಇಲ್ಲಮ್ಮ, ನಾನು ಕೇಳಲೇಬೇಕು. ನಿನ್ ದನಿ ಹತ್ರ ಏನು ಕೇಳಬಾರ್ದು, ಏನು ಮಾತಾಡಬಾರ್ದು, ಬೇರೆ ಯಾರ ಹತ್ರನೂ ಈ ವಿಷಯದ ಬಗ್ಗೆ ಎನ್ಕ್ವೈರಿ ಮಾಡಬಾರ್ದು. ಮಾಡಿದ್ರೆ ನನ್ನ ಮೇಲೆ ಆಣೆ.
ಹೌದು ಕಣೋ ನಿನಗೆ ಸ್ವಲ್ಪನೂ ಸಹನೆ ತಾಳ್ಮೆ ಅನ್ನೋದೇ ಇಲ್ಲ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಬುದ್ಧಿನೂ ಇಲ್ಲ ನಿನಗೆ ಗೊತ್ತಿರೋದಿಷ್ಟೇ ರೇಗಾಡೋದು ಕಿರ್ಚಾಡೋದು ಕೂಗಾಡೋದು ಮತ್ತೊಬ್ಬರ ಮನಸ್ಸನ್ನ ನೋಯಿಸೋದು ಅಮ್ಮ ಹೌದು ಕಣೋ ಸತ್ಯನೇ ಗೊತ್ತಿಲ್ಲದೆ ಧನಿಯನ ಮೇಲೆ ಇಷ್ಟು ರೇಗ್ತಿದ್ಯಲ್ಲ ನಾಳೆ ಅವಳತ್ರ ಏನು ಹೇಳ್ತೀಯಾ ಈಗ ರೇಗಾಡ್ಕೊಂಡು ಹೇಳ್ತೀಯಾ ಇದೆ ದಾರಿಯಲ್ಲಿ ಹೇಳ್ತೀಯಾ ಪಾಪ ಅವಳು ನಂತ್ಕೊಳ್ಳೋದಿಲ್ಲ ನೋಡು ವೇದ್ ನಿನ್ ಧನಿಯನ ಹತ್ರ ಏನು ಕೇಳಬಾರದು ಯಾರ ಹತ್ರನು ಏನು ಕೇಳಬಾರದು ಕೇಳಿದ್ರೆ ನನ್ನ ಮೇಲೆ ಆಣೆ ನಾನು ಸತ್ತು ಹೋಗ್ತೀನಿ ಅಷ್ಟೇ ಅಮ್ಮ ಮತ್ತಿನ್ನೇನೋ ನಿನ್ನ ಹುಚ್ಚಾಟ ಸರಿಯಿಲ್ಲ ಅವಳನ್ನ ಕೇಳ್ತೀನಿ ಅನ್ನೋ ರೀತಿನೂ ಸರಿಯಿಲ್ಲ ಎಷ್ಟು ವರ್ಷಗಳಿಂದ ನಾನು ನಿನ್ನ ಹುಚ್ಚಾಟನ ನೋಡಿದಿನಿ ಕೊರಗಿದಿನಿ ಸಹಿಸಿಕೊಂಡಿದಿನಿ ನಿನ್ನ ತಿರಸ್ಕಾರದಿಂದ ನೊಂದಿದಿನಿ ನಿನ್ನ ಚುಚ್ಚು ಮಾತುಗಳನ್ನ ಕೇಳಿ ಕೇಳಿ ಸತ್ತು ಬದುಕಿದಿನಿ ನಾನು ಅನುಭವಿಸಿದ ನೋನ ಧನ್ಯ ಅನುಭವಿಸೋದು ಬೇಡ ಧನ್ಯ ಒಳ್ಳೆವಳು ಕಣೋ ಮುಗ್ದೆ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಯಾವಳು ಏನೋ ಹೇಳಿದ್ಲು ಅಂತ ಅವಳ ಹತ್ರ ಕೇಳ್ತೀನಿ ಅಂತಿದ್ಯಲ್ಲ ನಿನಗೆ ಬುದ್ಧಿ ಇಲ್ವಾ ನಿನ್ನ ಹೆಂಡತಿ ಬಗ್ಗೆ ನಿನಗೆ ಗೊತ್ತಿಲ್ವಾ ಧನ್ಯ ಕೆಟ್ಟವಳಲ್ಲ ಕಣೋ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಅವಳು ತುಂಬಾ ಒಳ್ಳೆವಳು ಅಮ್ಮ ವೇದ್ ನನ್ನ ಮೇಲೆ ಆಣೆ ಇಟ್ಟಿದ್ದೀನಿ ಅದನ್ನ ಮೀರಿ ನೀನು ಅವಳ ಹತ್ರ ಏನಾದರೂ ಕೇಳಿದ್ರೆ ನಾನು ಸತ್ತ ಹಾಗೆ ಸರಿ ನಾನು ಏನು ಕೇಳಲ್ಲ ಆಯ್ತಾ